ಇದೀಗ ಮತ್ತೊಬ್ಬ ಖ್ಯಾತ ನಟ ಮತ್ತು ನಟಿ ಮಯೂರಿ ಗಂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಇವರಿಗೆ ಏನಾಯ್ತು, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಮನುಷ್ಯನಿಗೆ ಕಷ್ಟಗಳು ಬರೋದು ಸಹಜ, ಅವನ್ನೆಲ್ಲ ಎದುರಿಸಬೇಕೇ ಹೊರತು ಈ ರೀತಿಯಾಗಿ ಹೇಡಿಯಾಗಿ ಸಾಯಬಾರದು ಅನ್ನೋದನ್ನ ನೀವು ಕೂಡ ಒಪ್ಪೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಖ್ಯಾತ ನಟಿ ಮಯೂರಿ ಪತಿ ಅಶುತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 32 ವರ್ಷದ ಅಶುತೋಷ್ ಬುಧವಾರ ತಮ್ಮ ಸ್ವಗ್ರಾಮದಲ್ಲಿ ಈ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪತ್ನಿ ಮಯೂರಿ ಅತ್ತೆಯೊಂದಿಗೆ ಮಾತನಾಡ್ತಾ ಇದ್ದಾಗ ನಾನು ಮಲಗ್ತೀನಿ ಅಂತ ಕೋಣೆಯಿಂದ ಹೋಗಿದ್ದಂತಹ ಅಶುತೋಷ್ ತುಂಬಾ ಹೊತ್ತಾದ್ರೂ ಏಳದೇ ಇದ್ದಾಗ ಮನೆಯವರು ಬಾಗಿಲನ್ನ ಬಡಿದಿದ್ದಾರೆ. ಆದರೆ ನಟ ಬಾಗಿಲನ್ನ ತೆರೀಲಿಲ್ಲ, ನಟ ಕೋಣೆಯ ಒಳಭಾಗದಿಂದ ಲಾಕ್ ಮಾಡಿಕೊಂಡಿದ್ರು. ಕಿಟಕಿಯ ಮೂಲಕ ನೋಡಿದಾಗ ನಟ ನೇಣಿಗೆ ಶರಣಾಗಿರೋದು ತಿಳಿದು ಬಂದಿದೆ. ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗಿತ್ತಾದ್ರೂ ಈಗಾಗಲೇ ನಟ ಮೃತಪಟ್ಟಿರೋದು. ರಾತ್ರಿ ಸುಮಾರು 1:30 ವೇಳೆಗೆ ಈ ಘಟನೆ ನಡೆದಿದೆ. ಘಟನೆ ಸಂಬಂಧ ಶಿವಾಜಿನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸು ದಾಖಲಾಗಿದೆ. ನಟನ ತಂದೆಯೇ ಹೇಳಿಕೆ ದಾಖಲಿಸಿದ್ದು, ಇದರಲ್ಲಿ ಸಾವಿಗೆ ಸಂಬಂಧಿಸಿದಂತೆ ಯಾರ ಹೆಸರನ್ನ ಕೂಡ ಹೇಳಿಲ್ಲ. ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕೆಟ್ಟ ನಿರ್ಧಾರ ತೆಗೆದುಕೊಂಡ ನಟ ಕುಟುಂಬವನ್ನ ಮಾತ್ರ ಕಣ್ಣೀರಿನಲ್ಲಿ ದೂಡಿದ್ದಾರೆ. ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.